ಮೃತರ ಕುಟುಂಬಕ್ಕೆ 10 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡ್ತೀವಿ ಅಂತ ಕೂಡ ಇದೇ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಹೇಳಿದ್ದಾರೆ. ಗೋಲಿಬಾರ್ನಲ್ಲಿ ಮೃತಪಟ್ಟ ಎರಡೂ ಕುಟುಂಬದವರಿಗೆ ತಲಾ 10 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡ್ತಾ ಇದ್ದೀನಿ ತತ್ಕ್ಷಣ ಅಂತ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಈಗಷ್ಟೇ ಘೋಷಣೆ ಮಾಡಿದ್ದಾರೆ. ನಿನ್ನೆ ಯಡಿಯೂರಪ್ಪನವರು ಮಂಗಳೂರಿಗೆ ಹೋಗಿದ್ದ ಸಂದರ್ಭದಲ್ಲಿ ಪರಿಹಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳ ವಿವೇಚನೆಗೆ ಬಿಟ್ಟಿದ್ದೀವಿ, ಕಾನೂನಿನ ಪ್ರಕಾರ ಎಷ್ಟು ಸಿಗಬೇಕು ಅಷ್ಟು ಸಿಗುತ್ತೆ ಅವರಿಗೆ ಅಂತ ಅಲ್ಲಿ ಹೇಳಿದರು. ಆದರೆ ಈಗ ವಿಧಾನಸೌಧದಲ್ಲಿ ಅವರ ಹೇಳಿಕೆ 10 ಲಕ್ಷ ತಲಾ 10 ಲಕ್ಷ ರೂಪಾಯಿ ಪರಿಹಾರವನ್ನು ಎರಡೂ ಕುಟುಂಬಕ್ಕೆ, ಅಂತಂದರೆ ಈಗ ನೌಶೀನ್ ಮತ್ತು ಜಲೀಲ್ ಅಂತ ಏನಿಬ್ಬರು ಮೃತಪಟ್ಟಿದ್ದಾರೆ ಅವರ ಕುಟುಂಬಕ್ಕೆ ಪರಿಹಾರವನ್ನು ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಹೋಗ್ಬೋದು, ಕುಮಾರಸ್ವಾಮಿಯವರು ಹೋಗ್ಬೋದು, ಇನ್ಯಾರು ಬೇಕಾದ್ರೂ ಹೋಗ್ಬೋದು. ಕರ್ಫ್ಯೂ ರಿಲ್ಯಾಕ್ಸ್ ಮಾಡಿದ್ದೀವಿ. ಆ ತೀರ್ಕೊಂಡಂಥ ಎರಡೂ ಕುಟುಂಬಕ್ಕೆ 10 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡ್ತಾ ಇದ್ದೀನಿ. ತನಿಖೆನೂ ಮಾಡಿಸ್ತೀನಿ, ಸತ್ಯ ಏನಂತ ಹೊರಬರುತ್ತೆ. ಆದ್ದರಿಂದ ಯಾರು ಬೇಕಾದರೂ ಮಂಗಳೂರಿಗೆ ಹೋಗ್ಬೋದು. ಈಗ ಎಲ್ಲ ಶಾಂತವಾಗಿದೆ. ಸಿದ್ದರಾಮಯ್ಯನವರು ಇವತ್ತೇ ಬೇಕಾದ್ರೂ ಹೋಗ್ಬಾರ್ದು, ನನ್ನದೇನು ಬೇಕು. ಸೊ ಇದು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಯಡಿಯೂರಪ್ಪನವರು. ಬಹಳ ಮುಖ್ಯವಾದ ವಿಚಾರ ಅಂತಂದರೆ, ಒಂದು ಸಿದ್ದರಾಮಯ್ಯ ಇವತ್ತೇ ಬೇಕಾದರೆ ಮಂಗಳೂರು ಹೋಗಲಿ ಅಂತ, ಎರಡನೇದು ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ಪರಿಹಾರವನ್ನು ನಿನ್ನೆ ಮಂಗಳೂರಿನಲ್ಲಿ ಘೋಷಣೆ ಮಾಡ್ತಾರೆ ಯಡಿಯೂರಪ್ಪನವರು ಅಂತಕ್ಕಂಥ ನಿರೀಕ್ಷೆ ಇತ್ತು. ಆದರೆ ಅವರು ನಿನ್ನೆ ಅಲ್ಲಿ ಘೋಷಣೆ ಮಾಡಲಿಲ್ಲ. ಪರಿಹಾರ ಕೊಡ್ತೀವಿ, ಅದನ್ನು ಜಿಲ್ಲಾಧಿಕಾರಿಗಳು ನೋಡ್ಕೋತಾರೆ ಅಂತ ಅಷ್ಟೇ ಹೇಳಿ ಬಂದಿದ್ದರು. ಆದರೆ ಇವತ್ತು ವಿಧಾನಸೌಧಕ್ಕೆ ಬರ್ತಾ ಇದ್ದ ಹಾಗೆಯೇ ನಾನು ಪರಿಹಾರವನ್ನು ಕೊಡ್ತೀನಿ 10 ಲಕ್ಷ, ಜೊತೆಗೆ ತನಿಖೆಯನ್ನೂ ಮಾಡಿಸ್ತೀನಿ. ಈ ಗೋಲಿಬಾರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಕೂಡ ಮಾಡಿಸ್ತೀನಿ. ಯಾರೇ ಮಂಗಳೂರಿಗೆ ಹೋಗೋದಾದರೂ ಕೂಡ ನನ್ನ ಅಭ್ಯಂತರ ಇಲ್ಲ. ಕರ್ಫ್ಯೂ ಸಡಿಲಿಕೆ ಆಗಿರೋದ್ರಿಂದ ಅವ್ರು ಬೇಕಾದರೆ ಹೋಗಿ ಬರಲಿ ಅಂತ ಹೇಳಿದ್ದಾರೆ.